ಎಸ್ ಇನ್ನು ಮುಂದಿನ ಸುದ್ದಿ ವಿಧಾನಸಭೆಯಲ್ಲಿ ಬುಧವಾರ ನಡೆದ ಧರಣಿ ಗಲಾಟೆ ವೇಳೆ ಅಸ್ವಸ್ಥರಾಗಿದ್ದ ವಿಜಯಪುರದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು ನಾನು ಸಂಪೂರ್ಣ ಗುಣಮುಖನಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದೇನೆ ಇನ್ನೆರಡು ದಿನಗಳಲ್ಲಿ ಕಾರ್ಯಚಟುವಟಿಕೆಯಲ್ಲಿ ತೊಡಕೊಳ್ತೇನೆ ತಮ್ಮೆಲ್ಲರ ಹಾರೈಕೆಗಳಿಗೆ ಧನ್ಯವಾದ ಎಂದಿದ್ದಾರೆ ವಿಧಾನಸಭೆಯಲ್ಲಿ ಬುಧವಾರ ಅಸಭ್ಯ ವರ್ತನೆ ತೋರದಕ್ಕಾಗಿ ಹತ್ತು ಬಿಜೆಪಿ ಶಾಸಕರನ್ನು ಸ್ಪೀಕರ್ ಯು ಟಿ ಕಾದರ ಅಮಾನತು ಮಾಡಿದರು ಈ ವೇಳೆ ಮಾರ್ಷಲ್ಗಳು ಎತ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದರು ಎಸ್ ಒಂದು ಕಡೆ ಅವರು ಅಸ್ವಸ್ಥರಾಗಿದ್ದರು ಅನ್ನೋದು ಬೇಸರ ಸಂಗತಿ ಅಟ್ ದ ಸೇಮ್ ಟೈಮ್ ಅವರು ಗುಣಮುಖರಾಗಿ ವಾಪಸ್ಸಾಗಿದ್ದಾರೆ ಅನ್ನೋದು ಮತ್ತೊಂದು ಖುಷಿ ವಿಚಾರ ಆದರೆ ಅವರು ಅಸ್ವಸ್ಥರಾದರು ಅಂತ ಗೊತ್ತಾಗಿದ್ದ ತಕ್ಷಣ ಯಡಿಯೂರಪ್ಪ ಅವರು ಹೋದರು ಯಾಕೆಂದರೆ ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಾಗಲೇ ಯಡಿಯೂರಪ್ಪ ಅವರು ಸಿ ಎಮ್ ಇದ್ದಾಗಲೇ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಯಡಿಯೂರಪ್ಪ ಅವರ ವಿರುದ್ಧ ಮತ್ತು ಅವರ ಪುತ್ರ ವಿಜಯನ್ರವರ ವಿರುದ್ಧ ಮಾಡಿದ ಆರೋಪಗಳು ಅಷ್ಟಿಷ್ಟಲ್ಲ ಇಷ್ಟಾದರೂ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೆ ಹೆಚ್ಚು ಅನ್ನೋ ರೀತಿಯಲ್ಲಿ ಅವರದೇ ಪಕ್ಷದ ಮಾಜಿ ಶಾಸಕ ಹೊನ್ನಾಳಿಯ ರೇಣುಕಾಚಾರ್ಯ ಅವರು ಗುಡುಗಿದ್ರು ಅಂದರೆ ರಾಜಕೀಯ ಬೇರೆ ದ್ವೇಷ ಗದ್ದಲಗಳು ಬೇರೆ ಎಲ್ಲದರ ನಡುವೆ ಮಾನವೀಯತೆ ಮುಖ್ಯ ಇದೆಲ್ಲದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಪೀಕರ್ ಜೊತೆಯಲ್ಲೇ ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸಿದ್ರು ಈ ಎರಡೂ ಫೋಟೋಗಳು ಕಳೆದ ರಾತ್ರಿಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಯಿತು ಮತ್ತೊಂದು ಕಡೆ ಕೇವಲ ಹಿಂದುತ್ವ ಹಿಂದುತ್ವದ ಮಾನವೀಯತೆ ಹಿಂದುತ್ವದ ಆಧಾರದ ಮೇಲೆ ಓಟನ್ನು ಕೇಳುವಂಥ ಬಿ ಜೆ ಕೂಡ ಒಂದು ಅತ್ಯುತ್ತಮ ಉದಾಹರಣೆ ಸಿಕ್ತು ಜಾತ್ಯತೀತವಾದದ ಬಗ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಿದ ಏ ಕೊಟ್ಟಂಥ ಎಮರ್ಜೆನ್ಸಿ ಡಾಕ್ಟರ್ ಬಂದು ಪ್ರೆಸ್ಪೀಟನ್ನು ಮಾಡುವಂಥ ಸಂದರ್ಭದಲ್ಲಿ ಮಾಧ್ಯಮದ ಮುಂದೆ ಅವರ ಹೆಸರನ್ನು ಹೇಳುವಾಗ ಅವರು ಕೂಡ ಮುಸ್ಲಿಂ ಸಮುದಾಯದವರು ಅಂತ ಗೊತ್ತಾಯಿತು ಇದಕ್ಕೊಂದಷ್ಟು ಜನ ಟೀಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೋಡಿ ಆಸ್ಪತ್ರೆಗೆ ಹೋದಾಗ ನಮ್ಗೆ ಯಾರು ಟ್ರೀಟ್ಮೆಂಟ್ ಕೊಡ್ತಾರೋ ಗೊತ್ತಿಲ್ಲ ಯಾವ ಧರ್ಮದವ್ರು ಟ್ರೀಟ್ಮೆಂಟ್ ಕೊಡ್ತಾರ ಗೊತ್ತಿಲ್ಲ ಹೌದು ಖಂಡಿತ ನಮ್ಮ ಧರ್ಮ ನಮಗೆ ಶ್ರೇಷ್ಠ ನಮ್ಮ ಧರ್ಮವನ್ನು ನಾವು ಪಾಲಿಸಬೇಕು ಪೋಷಿಸಬೇಕು ಮತ್ತು ಪೂಜಿಸಬೇಕು ಅದರಲ್ಲಿ ಯಾವುದೇ ಅಭ್ಯಂತರ ಇಲ್ಲ ಆದರೆ ಬಿ ಜೆ ಪಿಯಲ್ಲಿ ಒಂದಷ್ಟು ಜನ ನಮಗೆ ಮುಸ್ಲಿಮ್ ಓಟೇ ಬೇಡ ನಮಗೆ ಉಸ್ಲಿ ಮುಸ್ಲಿಮ್ರ ಮತಗಳೇ ಬೇಡ ಅಂತೆಲ್ಲ ಹೇಳಿದವ್ರನ್ನ ಜನ ಏನು ಮಾಡಿ ಕೂರಿಸಿದ್ದಾರೆ ಅಂತ ಗೊತ್ತು ಇಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಆರೋಗ್ಯದ ಅನಾರೋಗ್ಯದ ಸಂದರ್ಭದಲ್ಲೂ ಇದು ಚರ್ಚೆ ಅನವಶ್ಯಕವಾದರೂ ಕೂಡ ಕೆಲವೊಂದು ವಿಚಾರಗಳನ್ನೇ ಹೇಳಬೇಕು ಯಾಕಂದರೆ ಯಡಿಯೂರಪ್ಪ ಅವರು ಕೂಡ ಹೋದರು ಸಿದ್ದರಾಮಯ್ಯ ಅವರು ಕೂಡ ಹೋದರು ಮೊದಲು ಮಾನವೀಯತೆ ಮೊದಲು ಮನುಷ್ಯ ಆನಂತರದೇ ಜಾತಿ ಧರ್ಮ ಮತ್ತೊಂದು ಎಟ್ ಎಸ್ ಖುಷಿ ವಿಚಾರ ಯತ್ನಾಳ್ ಅವರು ಚೇತರಿಸ್ಕೊಂಡಿದ್ದಾರೆ ಯಾಕಂದರೆ ಇನ್ನು ಎರಡು ದಿನ ಸೆಷನ್ನು ಬಿ ಜೆ ಪಿಗರು ಬಹಿಷ್ಕರಿಸಿದ್ದಾರೆ ಬಟ್ ಎತ್ನಾಳ ಅವ್ರ ಭಾಷಣ ಎರಡು ದಿನ ಮಿಸ್ ಆಗುತ್ತೆ ಅನ್ನೋ ಬೇಸರ ಯಾಕಂದರೆ ಪರ್ಸ್ನಲಾಗಿ ನನಗೂ ಕೂಡ ಇದೆ ಅವ್ರ ಮಾತುಗಳನ್ನ ಕೇಳದೆ ಒಂಥರ ಖುಷಿ ಅವರ ಫೈರ್ ಬ್ರ್ಯಾಂಡ್ ಮಾತುಗಳು ಯಾವುದಕ್ಕೂ ತಲೆ ಕೆಟ್ಸ್ಕೊಳ್ಳಲ್ಲ ಹಿಂಗೆ ಕೈ ಕೆಟ್ಕಂಡು ನಿಂತ್ಕೊಬಿಟ್ರೆ ಮಾತಾಡೋಕ್ಕೆ ಯಾರೂ ಅವ್ರಿಗೆ ಮಾತುಕಡೋಕ್ಕಾಗಲ್ಲ ಯತ್ನಾಳ್ ಅವರಂಥ ನಾಯಕರು ಅತ್ಯುತ್ತಮ ಸ್ಥಾನಕ್ಕೆ ಹೋಗ್ಬೇಕಾಕೆಂದರೆ ಈ ಹಿಂದೆ ಕೇಂದ್ರ ಸಚಿವರಾಗಿದ್ದವರು ಅವರು ಸಂಸದರಾಗಿದ್ದವರು ಅವರು ಆದರೆ ಕಳೆದ ಬಾರಿ ಬಿ ಜೆ ಪಿ ಸರ್ಕಾರದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲಿಲ್ಲ ಅವರು ತಲೆನೂ ಕೆಡಿಸ್ಕೊಳ್ಳಿಲ್ಲ ಯಾವುದಕ್ಕೂ ಬಟ್ಟು ನಿಜಕ್ಕೂ ಕೂಡ ಯತ್ನಾಳ್ ಅವರು ಮತ್ತಷ್ಟು ಸಂಪೂರ್ಣವಾಗಿ ಗುಣಮುಖರಾಗಲಿ ಆದಷ್ಟು ಬೇಗ ತಮ್ಮ ರಾಜಕೀಯ ಚಟುವಟಿಕೆಯನ್ನು ಶುರು ಮಾಡಲಿ ಅಂತ ನಾವು ಕೂಡ ಆಶಿಸೋಣ